ಶಾಲೆ ಆರಂಭ ಆಗಿದೆ. ಹತ್ತಾರು ಸಮಸ್ಯೆಯನ್ನ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಫೇಸ್ ಮಾಡ್ತಾ ಇದ್ದಾರೆ. ಒಂದೆಡೆ ಕಟ್ಟಡ ಇಲ್ಲ, ಮತ್ತೊಂದ್ ಕಡೆ ಶಿಕ್ಷಕರೇ ಇಲ್ಲ, ಇನ್ನೊಂದ್ ಕಡೆ ಶಾಲೆ ಕಟ್ಟಡಕ್ಕೆ ನೀರ್ ನುಗ್ಗುವಂಥದ್ದು. ಮಳೆ ನೀರಿನಿಂದಾಗಿ ವಿದ್ಯಾರ್ಥಿಗಳು ಹೈರಾಣ ಆಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ. ಕೊಠಡಿ ಇಲ್ಲದೆ ಮರದ ಕೆಳಗಡೆ ಮಕ್ಕಳಿಗೆ ಪಾಠ ಮಾಡುವಂತ ಪರಿಸ್ಥಿತಿ ಇದೆ. ಚಾಮರಾಜನಗರದ ಮೇಜಿಲಾಪುರ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಒಂದರಿಂದ ಆರನೇ ತರಗತಿಗೆ ಇರುವಂಥದ್ದು ಕೇವಲ ಒಂದೇ ಒಂದು ಕೊಠಡಿ. ಅಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀವಿ ಆ ಕೊಠಡಿಯನ್ನು. ಎರಡೇ ಎರಡು ಕೊಠಡಿ ಇರುವಂಥದ್ದು. ಇದರಲ್ಲಿ ಒಂದರಿಂದ ಆರನೇ ತರಗತಿವರೆಗೂ ಶಿಕ್ಷಣವನ್ನು ನೀಡಲಾಗ್ತದೆ. ಇನ್ನು ಹೆಂಗೆ ಶಿಕ್ಷಣ ನೀಡ್ತಾ ಇರ್ಬೋದು ಅಲ್ಲಿರುವಂಥ ಶಿಕ್ಷಕರು ಅನ್ನೋದನ್ನು ಲೆಕ್ಕ ಹಾಕಿ. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಬಂದರೆ ಶಾಲೆಗೆ ನುಗ್ಗುತ್ತೆ ನೀರು. ತನೋಡಿ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಮಳೆ ಬಂದಾಗ ನೆನೆಯುತ್ತೆ ಮಕ್ಕಳ ಪುಸ್ತಕ. ಇಂಥ ವ್ಯವಸ್ಥೆಯಲ್ಲೆಲ್ಲ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಬೇಕಾಗಿದೆ. ಸರ್ಕಾರ ಯಾವುದ್ಯಾವುದಕ್ಕೂ ಎಷ್ಟೆಷ್ಟೋ ಕೋಟಿಯನ್ನು ಅನುದಾನ ಕೊಡುತ್ತೆ, ಬಟ್ ಸರ್ಕಾರಿ ಶಾಲೆಯನ್ನು ಮಾತ್ರ ನೆಟ್ಟಗಿಡ್ಕೊಳ್ಳಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಪೋಷಕರು ಯಾಕೆ ಚಿಂತೆ ಮಾಡೋದು ಪ್ರೈವೇಟ್ ಸ್ಕೂಲ್ ಬಗ್ಗೆ ಅಂದರೆ ಈ ಕಾರಣಕ್ಕೋಸ್ಕರನೇ. ಒಂದು ನೆಟ್ಟಗೆ ಒಂದು ಶಾಲೆಯ ಕಟ್ಟಡ ಇರಲ್ಲ. ನಾ ಬಿಸಿಲಿನಲ್ಲಿ ಪುಸ್ತಕ ಒಣಗಿಸಿಕೊಳ್ಳುವಂಥ ಮಕ್ಕಳು, ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿದ್ದಾವೆ. ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಕೂಡ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಮೈಸೂರಿನ ಹೊಸೂರು ಗ್ರಾಮದ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ. ಶಾಲೆಗೆ ಬಾರದ ಶಿಕ್ಷಕರು ಅತಂತ್ರರಾಗಿದ್ದಾರೆ ವಿದ್ಯಾರ್ಥಿಗಳು.